र्जितसेवितलिङ्गं भावैर्भक्तिभिरेव कोटिप्रभाकरलिङ्गम् तत्प्रणमामि सदा शिवलिङ्गम् अभिमान देवतया श्रीरुद्र मनसः स्मस ए वीक्षक ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವೆಂತಿದೆ ತಿಳಿಯೋಣಂತೆ ಇವತ್ತಿನ ದಿವಸ ನೋಡಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸದ ಶುಕೃಷ್ಣ ಪಕ್ಷದಲ್ಲಿ ಈ ದಿನ ದ್ವಿತೀಯಾ ತಿಥಿಯುಕ್ತವಾಗಿದ್ದರೆ ಆಶ್ಲೇಷ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ಮಾಡಿ ಹೊರಟರೆ ಇವತ್ತಿನ ಸರಿಯಾಗಿ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷಗಳ ಪರ್ಯಂತವಾಗಿದ್ದರೆ ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷಗಳ ಪರ್ಯಂತವಾಗಿರುತ್ತೆ ಅಂತ ತಿಳಿಸ್ತಾ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಆಶಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯ ಒಂದು ಸ್ಥಿತಿಗತಿಗಳನ್ನೇ ಸೂಚಿಸ್ತಾ ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿಯೂ ಆ ರೀತಿಯಾದಂತಹ ಒಂದು ವಿದ್ಯಾರ್ಥಿಗಳಿಗೆ ಯಶಸ್ಸು ಅವರ ಬಾರಿಗೆ ದೊರಕುತ್ತೆ ಇನ್ನು ರೇಷ್ಮೆ ಉದ್ದಿಮೆದಾರಿ ಖಂಡಿತವಾಗಿಯೂ ಹಲವು ರೀತಿಯಾದಂತಹ ಒಂದು ಅವಕಾಶಗಳು ಮುಕ್ತವಾಗ್ತಕ್ಕಂಥ ಒಂದು ಸಾಧ್ಯತೆಗಳೇ ಸೂಚಿಸ್ತಾ ಇದ್ದರೆ ಮಹಾಶಿವನಿಗೆ ಕ್ಷೀರಾಭಿಷೇಕ ಪೂಜೆಯನ್ನು ಮಾಡಿಸಿ ಶುಭ ಉಂಟಾಗುತ್ತೆ ಇನ್ನು ಶುಭವರ್ಣವಾಗಿ ಈ ದಿನ ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭ ರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೃಷಿಯಿಂದ ಆದಾಯದ ಒಂದು ಹರಿವು ಚೆನ್ನಾಗಿ ಇರುತ್ತೆ ರೈತಾಪಿ ವರ್ಗದವರಿಗೆ ಇನ್ನು ಆರೋಗ್ಯ ಕ್ಷೇತ್ರದ ಕೆಲಸಗಾರರಿಗೆ ಖಂಡಿತವಾಗಿಯೂ ಅಭಿವೃದ್ಧಿಯ ಒಂದು ಕಾಲ ಅಂತ ತಿಳಿಸ್ತಾ ದೂರದ ವ್ಯವಹಾರಗಳಿಂದ ಧನ ವೃದ್ಧಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನೇ ಸೂಚಿಸ್ತೇವೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ವೀರಭದ್ರೇಶ್ವರನಿಗೆ ಬಿಲ್ವಾಷ್ಟೋತ್ತರ ಪೂಜೆಯನ್ನು ಮಾಡಿಸಿಕೊಳ್ಳಿ ಶುಭವಾಗುತ್ತೆ ಶುಭವರ್ಣವಾಗಿ ಬಿಳಿಯ ವರ್ಣವನ್ನು ಶುಭ್ರವರ್ಣವನ್ನು ಉಪಯೋಗಿಸಿ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಶುಭವಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಂಧು ಮಿತ್ರರೊಂದಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದರೆ ಧಾರ್ಮಿಕ ವಿಚಾರದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ರೀತಿಯಾದಂತಹ ಒಂದು ಮುಂದಾಳತ್ವವನ್ನು ತೆಗೆದುಕೊಳ್ಳಲಿಕ್ಕಿದ್ದೀರಿ ಈ ದಿನ ಇನ್ನು ಚತುರತೆಯಿಂದ ಕೂಡಿದ ಕಾರ್ಯ ವೈಖರಿಯನ್ನು ತೋರುಪಡಿಸ್ತಕ್ಕಂಥ ಒಂದು ಶುಭ ದಿನವಾದೀತು ನಿಮ್ಮ ಒಂದು ವಾಕ್ಚಾತುರ್ಯತನ್ನು ಖಂಡಿತವಾಗಿಯೂ ಇವತ್ತಿನ ಸಮಾಜ ಅಥವಾ ಬಂಧು ಬಾಂಧವರು ಖಂಡಿತವಾಗಿಯೂ ಒಪ್ಪತಕ್ಕಂಥ ಒಂದು ಶುಭ ದಿನವಾದೀತು ಅಂತ ತಿಳಿಸ್ತಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಹಸಿರು ಬಣ್ಣವನ್ನು ಇವತ್ತಿನ ಸಹ ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ಪಾರದರ್ಶಕತೆಗೆ ಆದ್ಯತೆಯನ್ನು ನೀಡಿದಲ್ಲಿ ಒತ್ತನ್ನು ನೀಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಶುಭ ಉಂಟಾಗುತ್ತೆ ಇನ್ನು ರಾಜಕೀಯ ಕ್ಷೇತ್ರದವರಿಗೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಉತ್ಸುಕತೆ ಖಂಡಿತವಾಗಿಯೂ ಈ ದಿನ ತೋರ್ಪಡಿಸ್ಲಿಕ್ಕಿದ್ದೀರಿ ಇನ್ನು ನೃತ್ಯ ಮತ್ತು ಸಂಗೀತಾದಿಗಳಿಂದ ಸಂತೋಷವು ಲಭ್ಯವಾಗ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ಕೆಂಪು ಬಣ್ಣವನ್ನು ಇವತ್ತಿನ ಸಹ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಅರ್ಧನಾರೀಶ್ವರನ ಸ್ತೋತ್ರ ಅಥವಾ ಅರ್ಧನಾರೀಶ್ವರನನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಿಕ್ಕ ಕಾರ್ಯವನ್ನು ಮುಗಿಸ್ತಕ್ಕಂಥ ಒಂದು ಹಠ ಮತ್ತು ಛಲ ಖಂಡಿತವಾಗಿಯೂ ನಿಮ್ಮ ಪಾರಿಗೆ ಇದ್ದೇ ಇರುತ್ತೆ ಈ ದಿನ ಇನ್ನು ಕ್ರೀಡಾಪಟುಗಳಿಗೆ ಅಧಿಕವಾದಂತಹ ಒಂದು ಶುಭದ ಸೂಚನೆಗಳನ್ನೇ ತಿಳಿಸ್ತಾ ಇನ್ನು ಸರ್ಕಾರಿ ವೃತ್ತಿಯಲ್ಲಿ ಏಳಿಗೆಯ ಒಂದು ಕಾಲವಾಗಿರುತ್ತೆ ಈ ದಿನ ಅಭಿವೃದ್ಧಿಯ ಒಂದು ಕಾಲವಾಗಿರುತ್ತೆ ಅಂತ ತಿಳಿಸ್ತಾ ಮಂಜುನಾಥೇಶ್ವರನಿಗೆ ಪುಷ್ಪವನ್ನು ಸಮರ್ಪಿಸಿ ಶುಭವಾಗುತ್ತೆ ಹಳದಿ ಬಣ್ಣವನ್ನು ಇವತ್ತಿನ ಸಹ ಉಪಯೋಗಿಸಿಕೊಳ್ಳಿ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರಾದಿ ವರ್ಗದವರಿಗೆ ಖಂಡಿತವಾಗಿಯೂ ಲಾಭಾಂಶಗಳನ್ನೇ ಸೂಚಿಸ್ತಾ ಹಣಕಾಸಿನ ಒಂದು ಬಿಕ್ಕಟ್ಟು ಖಂಡಿತವಾಗಿಯೂ ತಲೆದೋರಲಿಕ್ಕಿದೆ ಇನ್ನು ಆಡಳಿತದಲ್ಲಿ ಉನ್ನತವಾದಂತಹ ಒಂದು ಸ್ಥಾನಮಾನಾದಿಗಳು ಆದಿಗಳು ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ಶಿವನಿಗೆ ತುಂಬೆ ಹೂವಿನಿಂದ ಪೂಜೆಯನ್ನು ಮಾಡಿ ಅಥವಾ ಅರ್ಚನೆಯನ್ನು ಮಾಡಿಸಿ ಖಂಡಿತವಾಗಿಯೂ ಶುಭ ಉಂಟಾಗುತ್ತೆ ಹಸಿರು ಬಣ್ಣವನ್ನು ಇವತ್ತಿನ ದಿವಸ ಕನ್ಯಾ ಕನ್ಯಾರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿದ ಜನಿಸಿರ್ತಕ್ಕಂಥವರಿಗೆ ಮಾನ ಅಪಮಾನಾದಿಗಳಿಗೆ ಖಂಡಿತವಾಗಿಯೂ ನೀವು ಕಾರಣರಾದೀರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳ ಒಂದು ಕಾಲವಾದೀತು ಅಂತ ತಿಳಿಸ್ತಾ ಅನಾರೋಗ್ಯಾದಿ ಭೀತಿಯು ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸಲಿಕ್ಕಿದೆ ಇನ್ನು ಪಾರ್ವತಿ ಪೂಜೆಯಿಂದ ಖಂಡಿತವಾಗಿಯೂ ಶುಭ ಉಂಟಾಗುತ್ತೆ ಅಂತ ತಿಳಿಸ್ತಾ ಬಿಳಿಯ ಬಣ್ಣವನ್ನು ಇವತ್ತಿನ ದಿವಸ ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಶುಭವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಸಿರ್ತಕ್ಕಂಥವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವೈಫಲ್ಯದ ವೈಫಲ್ಯದ ಕಡೆಗೆ ಸಾಗತಕ್ಕಂಥ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಪತ್ನಿಯಿಂದ ಸಹಾಯ ಸಹಕಾರವನ್ನು ಯಾಚಿಸ್ತಕ್ಕಿದ್ದೀರಿ ಇನ್ನು ಅಧಿಕಾರಿಗಳಿಂದ ಪ್ರಶಂಸೆಗೆ ಭಾಜನರಾಗ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ತಿಳಿಸ್ತಾ ಶ್ರೀ ರುದ್ರನ ಪೂಜೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಲಾಭವಿದೆ ಇವತ್ತಿನ ಸಹ ಅಂತ ತಿಳಿಸ್ತಾ ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ ಇನ್ನು ಧನು ರಾಶಿ ಧನು ಜನಸಿರತಕ್ಕಂಥವರಿಗೆ ಮನೆ ಭೂಮಿ ವ್ಯವಹಾರ ಇತ್ಯಾದಿಗಳು ಖಂಡಿತವಾಗಿಯೂ ಸರಾವಗವಾಗಿ ಸಾಗಿಕೊಂಡು ಹೋಗ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ತಿಳಿಸ್ತಾ ವಿವಾಹಾದಿ ವಿಚಾರದಲ್ಲಿ ಗಂಡು ಅಥವಾ ಹೆಣ್ಣು ಮುಂದುವರೆದಲ್ಲಿ ಖಂಡಿತವಾಗಿಯೂ ಶುಭವಿದೆ ಇನ್ನು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಗಳು ಖಂಡಿತವಾಗಿಯೂ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭದ ಸೂಚನೆಗಳನ್ನೇ ತಿಳಿಸ್ತಾ ಓಂ ನಮಃ ಶಿವಾಯ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವರ್ಣವಾಗಿ ಕೇಸರಿ ಬಣ್ಣವನ್ನು ಉಪಯೋಗಿಸಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಮಧ್ಯಮವಾಗಿರತಕ್ಕಂಥ ಒಂದು ಫಲಗಳನ್ನೇ ಸೂಚಿಸ್ತಾ ಆಸ್ತಿ ವಿಚಾರದಲ್ಲಿ ಖಂಡಿತವಾಗಿಯೂ ಲಾಭಾಂಶವಿದೆ ಈ ದಿನ ಇನ್ನು ಬಂಧು ಮಿತ್ರರ ಒಂದು ವಿರೋಧಗಳು ಉಂಟಾದೀತು ಜಾಗ್ರತೆ ವ್ಯವಹಾರದಲ್ಲಿ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಪಂಚಾಕ್ಷರಿ ಮಂತ್ರ ಪಠನೆಯಿಂದ ಉತ್ತಮವಾದಂತಹ ಒಂದು ಫಲವನ್ನು ತಾವುಗಳು ನಿರೀಕ್ಷಿಸಬಹುದು ಇನ್ನು ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂತಾನಾದಿ ಸೌಭಾಗ್ಯಗಳು ದೊರಕ್ತಕ್ಕಂಥ ಒಂದು ಶುಭ ದಿನವಾದೀತು ಆ ನಿಟ್ಟಿನದಾಗಿರ್ತಕ್ಕಂಥ ಒಂದು ಪ್ರಯತ್ನಶೀಲರಾದಲ್ಲಿ ದಂಪತಿಗಳಿಗೆ ಶುಭದ ಸೂಚನೆಗಳನ್ನೇ ತಿಳಿಸ್ತಾ ಆಸ್ತಿ ಪಾಸ್ತಿ ಖಂಡಿತವಾಗಿಯೂ ನಿಮ್ಮ ಪಾರಿಗೆ ಪ್ರಾಪ್ತಿಯಾಗುತ್ತೆ ಈ ದಿನ ಇನ್ನು ವಿವಾಹದ ವಿಚಾರದಲ್ಲಿಯೂ ಮುಂದುವರೆದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯದ ಒಂದು ಸೂಚನೆಗಳು ಗೋಚರಿಸದಕ್ಕಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಶ್ರೀ ಶಂಕರನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಅಥವಾ ಶಂಕರನ ಒಂದು ಸನ್ನಿಧಾನಕ್ಕೆ ಈಶ್ವರನ ಒಂದು ಸನ್ನಿಧಾನಕ್ಕೆ ಕ್ಷೀರವನ್ನು ಸಮರ್ಪಿಸಿ ಅಥವಾ ಕ್ಷೀರಾಭಿಷೇಕ ಪೂಜೆಯನ್ನು ಶಿವನ ಒಂದು ಉದ್ದೇಶವಾಗಿ ಮಾಡಿಸ್ತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ನೀಲಿ ಬಣ್ಣವನ್ನು ಇವತ್ತಿನ ಸಹ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಮೀನರಾಶಿ ಮೀನರಾಶಿಯ ಜನ ಸೇರತಕ್ಕಂಥವರಿಗೆ ಕಾನೂನಾತ್ಮಕವಾದಂಥ ಒಂದು ಹೋರಾಟದಲ್ಲಿ ಜಯವು ನಿಮ್ಮ ಪಾಲಿಗೆ ಆಗಲಿಕ್ಕಿದ್ದರೆ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಚೇತರಿಕೆಯನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ಆರ್ಥಿಕವಾದಂತಹ ಒಂದು ಪ್ರಗತಿಯ ಒಂದು ಕಾರ್ಯವೂ ಕೂಡ ಆದೀತು ಇವತ್ತಿನ ದಿವಸ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿವ ಸಹಸ್ರನಾಮಾದಿ ಪಾರಾಯಣವನ್ನು ಮನೆಯಲ್ಲಿ ಮಾಡಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ ಬಂಗಾರದ ಬಣ್ಣವನ್ನು ಇವತ್ತಿನ ದಿವಸ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಶುಭವಿದೆ ಇನ್ನು ಹನ್ನೆರಡೂ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆ ಒಂದು ವಿಶೇಷವಾದಂತಹ ರುದ್ರನ മന്ത്രവന അഥവാ ഈ ഒന്ന് ശ്ലോകം ഹിക്കൊടുത്തേനെ സാധ്യവദ്ര ശ്ലോകവന അനുസന്ധാന മാക്കൊള്ളി സൗവർണേ നവരത്നഖണ്ഡരചിത്തെ പാത്രേ ഘൃതം പാചസം ഭക്ഷ്യം പഞ്ചവിധം പയോദധിയുതം രംഭാപലം പാനകം ശാകാനാമയുതം ജലം രുചികരം കർപ്പൂരോജ്വലം म्बूलं मनसा मया विरचितं भक्त्या प्रभो स्वीकुरु द्वादशराशि जनसिरकः तमगेलू कूड् आ आदित्यादि नवग्रहदेवतास्वैतनान्तः श्रीरुद्रन ಅನುಗ್ರಹವಾಗಲಿ ಸರ್ವೇ ಜನಾ ಸುಖಿನ ಅಂತ ಆಶಿಸ್ತೇವೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ತಾವುಗಳು ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂಲ್ಲಿ ಹಾಗಿದ್ದರೆ ನೇರವಾಗಿ ಒಂದು ಭೇಟಿಯಾಗಬೇಕು ಅಂತಂದರೆ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಹಿಡತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ನಮ್ಮನ್ನು ಮೈಸೂರಿನಲ್ಲಿ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಮೈಸೂರು ಮಹಾನಗರದಲ್ಲಿ ಭೇಟಿಗೆ ಅವಕಾಶವಿರುತ್ತೆ ಇದರ ಒಂದು ಮಾಹಿತಿಗೋಸ್ಕರವಾಗಿಯೂ ಕೂಡ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ನಮ್ಮ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಇದೇ ಧಾರ್ಮಿಕ ದಿನ ಭವಿಷ್ಯದಂತೆ ಧಾರ್ಮಿಕ ವಿಚಾರಧಾರೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಧರ್ಮ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳು ಅದೇ ಪ್ರಕಾರವಾಗಿ ಜ್ಯೋತಿಷ್ಯ ಹೀಗೆ ಹಲವು ಉಪಯುಕ್ತವಾದ ಅಂತಹ ಒಂದು ಮಾಹಿತಿಗಳನ್ನೇ ಹೊತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಮಾತಾಡ್ತಾ ಇರತಕ್ಕಂಥದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ವೀಕ್ಷಿಸಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ